ಮಕ್ಕಳು ಸ್ಪರ್ಧೆ ಮಾಡ್ತಾರ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಮೇಲೆ ಒಬ್ಬ ಪ್ರಬಲ ಅಭ್ಯರ್ಥಿ ನೋಡಿಯಪ್ಪ ಯಾರಾದರೂ ಬರಲಿ ರೀ ಚಿಕ್ಕಬಳ್ಳಾಪುರ ನಾನು ನೋಡ್ರಿ ಅಭ್ಯರ್ಥಿ ಯಾರು ಅಂತ ನೋಡಲ್ಲ ಈ ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ ಬೌಲರ್ ಯಾರು ಅಂತ ನೋಡಲ್ಲ ಚೆಂಡು ನೋಡಿ ಬ್ಯಾಟಿಂಗ್ ಮಾಡೋದು ಆ ಚೆಂಡು ಗುಣಮಟ್ಟ ಏನು ಚೆಂಡು ವೇಗ ಏನು ಚೆಂಡು ಸ್ವಿಂಗ್ ಏನು ಇದ್ರ ಮೇಲೆ ನೋಡಿ ಬ್ಯಾಟ್ಸ್ಮನ್ ಆಡೋದು ನಾನು ಒಬ್ಬ ಬ್ಯಾಟ್ಸ್ಮನ್ನು ಹೆಂಗ್ ಬೌಲಿಂಗ್ನ ಎದುರಿಸ್ಬೇಕು ಅನ್ನೋದು ಗೊತ್ತಿದೆ ನನಗೂ ಕೂಡ ನಾನೇನು ಸಣ್ಣ ಮಗು ಅಲ್ಲ ಮೂರು ಸಲ ಗೆದ್ದಿದ್ದೀನಿ ಪ್ರತಿ ಸಲ ನನ್ನ ಅಂತರ ಹೆಚ್ಚು ಮಾಡ್ಕೊಂಡು ಹೋಗಿದ್ದಾರೆ ನನ್ನ ಜನ ನಾನು ನನ್ನ ಜನರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅವ್ರು ನನ್ನ ಕೆಲಸದ ಚಿಕ್ಕಬಳ್ಳಾಪುರ ಪಿಚ್ಚು ನನ್ನ ಜನರ ಆಶೀರ್ವಾದ ಇರೋವರೆಗೂ ಒಳ್ಳೆ ಪಿಚ್ಚನೆ ಬ್ಯಾಟಿಂಗ್ ಪಿಚ್ಚನೆ ಪಾಪ ಕೇಳ್ಕೊಳ್ತಾವ್ರೆ ಏನೋ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು ಅನ್ಕೊಂಡೆ ಬಹಳ ಕೇಳ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಆ ಇಷ್ಟೆಲ್ಲ ಆಗ್ತಾ ಇದೆ ಇದ್ಯಾವ ಪ್ರಶ್ನೆ ರೀ ನೋಡಿಯಪ್ಪ ನನಗೆ ನೋಡ್ರಿ ಪ್ರತಿ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಜಿಲ್ಲೆ ಇರಬೇಕು ಗ್ರಾಮಾಂತರ ಇರ್ಬೋದು ಈ ಮೂರು ಜಿಲ್ಲೆ ನಾನು ಓಡಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಪ್ರತಿ ಬಿ ಜೆ ಪಿ ಅಭ್ಯರ್ಥಿನೂ ಗೆಲ್ಲಬೇಕು ಅದಕ್ಕೆ ಏನು ಬೇಕು ಸಿದ್ಧತೆಗಳು ಮಾಡ್ತೀವಿ ಅದಕ್ಕೆ ಬೇಕಾಗಿರೋ ಸ್ಟ್ರಾಟಜಿ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂಥ ಪ್ರಚಾರ ಮಾಡ್ತೀವಿ ಯಾರೇ ನಿಲ್ಲಿ ಇವಾಗ ಸಿದ್ದರಾಮಣ್ಣ ಆದರೂ ನಿಲ್ಲಿ ಬೇರೆ ಇನ್ಯಾರಾದರೂ ನಿಲ್ಲಿ ನಮ್ಮ ಅಭ್ಯರ್ಥಿ ಯಾರಿರ್ತಾರೆ ಕೋಲಾರು ಅವರನ್ನು ಗೆಲ್ಲಿಸುವಂಥದ್ದು ಅಷ್ಟೇ ನಮ್ಮ ಕರ್ತವ್ಯ ಸ್ಟ್ರಾಟಜಿನೇ ಹೇಳ್ಬಿಟ್ರೆ ನಾನು ಇನ್ನೇ ಏನು ಚುನಾವಣೆ ಮಾಡ್ತೀವಿ ಇಲ್ಲ 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 ಈಗ ಆಲ್ರೆಡಿ ಅಮಿತ್ ಶಾ ಅವರು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ಕ್ಲಿಯರ್ ಇದ್ದಾರೆ ನಾವು ನಮ್ಮ ಸ್ವಂತ ಬಲದ ಮೇಲೆ ನಾವು ಮತ್ತೆ ಸರ್ಕಾರನ ರಚನೆ ಮಾಡಬೇಕು ಅದನ್ನು ಮಾಡ್ತೀವಿ ನನಗೆ ರಾಜಕೀಯದ ಜನ್ಮ ಕೊಟ್ಟಿರುವಂಥದ್ದು ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆ.